ಮಂತ್ರಿಗಳು ಬರೆದ್ರು ಇದರ ವಿಚಾರದ ಮಹತ್ವ ಏನಿದೆ, ಏನಿದೆ ಇದರಲ್ಲಿ, ಯಾರು ಡಿನೋಟಿಫೈ ಮಾಡಿದೆ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲವನ್ನು ಸರ್ಕಾರದಿಂದ ತರಿಸ್ಬೇಕು ಅಂತೇಳಿ ಬರೆದ್ರು. ಅವರು ಸರ್ಕಾರದಿಂದ ಬರೆದು ಕೊಟ್ಟರು. ಸರ್ಕಾರ ಎಂಕ್ವೈರಿ ಮಾಡ್ತು, ಇದು ಮಾಡಿದ್ದಾರೆ ಆದರೆ ದುಡ್ಡು ಕೊಟ್ಟಿಲ್ಲ. ಈಗ ಆ ವ್ಯಕ್ತಿ ಪುನಃ ನನಗೆ ಜಮೀನು ಬೇಕು ಅಂತ ಕೇಳಿದಾಗ ಬಿಟ್ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಅದಕ್ಕೆ ಕೊಟ್ಟು ಇಲ್ಲೆಲ್ಲ ನಿಮಗೆ ಫುಲ್ಲು ದಾಖಲಾತಿ ಕೊಡ್ತೀವಿ. ಡಿಲಿಮಿಟೇಷನ್ ಆಗ ಅಲ್ಲ, ಅದು ಅಷ್ಟಕ್ಕಾಗಲಿಲ್ಲ, ಆಯಿತು. ಅದಾದ ಮೇಲೆ ಏನು ಅಷ್ಟಕ್ಕೆ ಡಿನೋಟಿಫಿಕೇಶನ್ ಮಾಡಲಿಲ್ಲ. ಮಾಡದೇ ಇದ್ಮೇಲೆ ಮೂಡಾದಲ್ಲಿ ಮೂಡಾ ಕಮಿಷನ್ರಿ ಬರೆದ್ರು. ಮೂಡಾ ಕಮಿಷನ್ರು ಆಯಿತು, ನಾವು ಡಿನೋಟಿಫೈ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಅಂತ ಕಮಿಷನ್ರು ಕೊಟ್ಟರು. ಕಮಿಷನ್ರು ಕೊಟ್ಟಮೇಲೆ ಮೂಡಾದಲ್ಲಿ ರೆಸೊಲ್ಯೂಷನ್ ಆಯಿತು. ರೆಸೊಲ್ಯೂಷನ್ ಆಗಿ ಆ ಈ ಜಮೀನನ್ನು ಬಿಟ್ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಸರ್ಕಾರಕ್ಕೆ ರೆಸೊಲ್ಯೂಷನ್ ಕೊಟ್ಟರು. ರೆಸೊಲ್ಯೂಷನ್ ಕೊಟ್ಟ ಮೇಲೆ ಇವರೇನು ಮಾಡಿದ್ರು, ಮತ್ತೆ ಇವರು ಅಷ್ಟಕ್ಕೆ ಮಾಡಲಿಲ್ಲ. ಆಗೊಂದು ಸಮಿತಿ ಇತ್ತು, ಆ ಸಮಿತಿನಲ್ಲಿ ಮೂರು ಜನ ಸಮಿತಿ ಇತ್ತು, ವಿ ಸುಬ್ರಹ್ಮಣ್ಯಮ್ಮನ್ನು ಮತ್ತೆ ಕಾರ್ಯದರ್ಶಿ ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅಲ್ಲಿ ಒಂದು ಜಮೀನನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಆ ವಿಚಾರದಲ್ಲಿ ಹಿಂದೆ ರಾಜ್ಯದ ಹಲವಾರು ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ಜಮೀನು ಅಥವಾ ಕೈಬಿಡ್ತಕ್ಕಂಥ ಜಮೀನು ಬಗ್ಗೆ ರಾಜ್ಯದ ಅಂದಿನ ಈ ಪ್ರಕರಣದಲ್ಲಿ ಬಾಲಸುಬ್ರಹ್ಮಣ್ಯ ನೇತೃತ್ವದ ಸಮಿತಿ ಪೂರ್ಣ ಪ್ರಮಾಣದ ಇದನ್ನು ಕೈಬಿಡೋದಕ್ಕೆ ತೀರ್ಮಾನ. ಇದೊಂದೇ ಪ್ರಕರಣ ಅಲ್ಲ, ರಾಜ್ಯದ ಹಲವಾರು ಅಭಿವೃದ್ಧಿ ಪ್ರಾಧಿಕಾರಗಳ ಜಮೀನುಗಳನ್ನ ಬಿಡ್ತಕ್ಕಂಥ ತೀರ್ಮಾನ ಅದಾಗಿದೆ. ಅದರಲ್ಲಿ ಈ ಜಮೀನು ಕೂಡ ಕೈಬಿಟ್ಟಿದೆ. ಈ ಜಮೀನನ್ನು ಅದ್ರ ಜೊತೆಗೆ 3 ಎಕರೆ 16 ಗುಂಟೆ ಜಾಗನ ಭೂ ಅವರು ಬಿಟ್ಕೊಟ್ಟು ದಲ್ದಲ್ಲೇ 19 ಪ್ರಕರಣಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಸರ್ಕಾರ ಅವರವ್ರ ಆಸ್ತಿನ ಅವರಿಗೆ ವಾಪಸ್ಸು ಕೊಟ್ಟಿದೆ. ಸರ್ಕಾರ ಅವರ ಆಸ್ತಿನ ಅವರಿಗೆ ವಾಪಸ್ಸು ಕೊಟ್ಟಾಯಿತು. ಕೊಟ್ಟಾದ ಮೇಲೆ ಆ ಒಂದು ಭೂ ಪರಿವರ್ತನೆ ಜಾಗನ ಬಿಟ್ಟು ಕೈಬಿಟ್ಟಮೇಲೆ ಅವನು ದೇವರಾಜು ಅವರ ಸ್ವಾಧೀನದಲ್ಲಿ ಇತ್ತು. ದೇವರಾಜು ಅವರ ಸ್ವಾಧೀನದಲ್ಲಿ ಇದ್ದಂಥ ಜಮೀನನ್ನು ಇವರು ಏನು ಮಾಡಿದ್ರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರ ಹೆಸರು ಮ್ಯೂಟೇಷನ್ನ ಮತ್ತೆ ಪುನಃ ಮಾಡಿಸ್ಕೊಂಡ್ರು. ಪುನಃ ಮಾಡಿಸ್ಕೊಂಡು ದೇವರಾಜು ಅವರ ಹೆಸರಿನಲ್ಲಿದ್ದಂಥ ಜಮೀನನ್ನು ಅವರು 2004 ಇವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇವರು ಇದು ಅದೇ ಹಿಡ್ಕೊಂಡಿರೋದು ಇವರು BJP ಏನು ಚೀಫ್ ಮಿನಿಸ್ಟರ್ ಬಾಮೈದ ತಗೊಂಬಿಟ್ಟಿದ್ದಾರೆ ಜಮೀನ ಅಂತ ತಗೊಂಬಿಟ್ಟಾರೆ. ನೀನು ಕೊತ್ತ ತಗೊಂಡಾರ ರಾಜಾರೋಷವಾಗಿ ಕ್ರಯಪತ್ರ ಮಾಡ್ಕೊಂಡು ತಗೊಂಡಿದ್ದಾರೆ. ಹಂಗಾರೆ ಯಾರ ಚೀಫ್ ಮಿನಿಸ್ಟರ್ ಬಾಮೈದ್ದರು ತಗೊಂಡಲ್ಲ ಈ ದೇಶದಲ್ಲಿ ಜಮೀನ. ಇವ್ರು ಏನು ಕೇಳೋದು, ಅವ್ರು ತಗೊಂಡ್ರು. ಅವ್ರು ತಗೊಂಡು 2010 ಈ ಜಮೀನನ್ನು ಅವರು ಇದಕ್ಕೆ ಕೊಟ್ಟರು. ಯಾರಿಗೆ 2010 ಅವರ ಇವರಿಗೆ ಇವರಿಗೆ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಈ ಕುಂಕುಮ ಇದು ಅಂತ ಹೇಳಿ ಏನೊಂದು ನಮ್ಮ ದಾನ ಇದೆ ಆ ದಾನವನ್ನು ಮಾಡಿದ್ರು. ಆ ದಾನವನ್ನು ಮಾಡಿದ ಮೇಲೆ ಅದು ಅಲ್ಲೇ ಇತ್ತು, ಆ ಭೂಮಿ ಏನೂ ಆಗಿರಲಿಲ್ಲ, ಆ ಭೂಮಿ ಇತ್ತು. ಆದರೆ ಈ ಮಧ್ಯದಲ್ಲಿ ಮತ್ತೆ ಮೂಡಾದಾರ ಕತೆ, ಇವರು ಮತ್ತೆ ಬಂದು ಅದನ್ನು ಇವ್ರು ಹೇಳದೆ ಕೇಳ್ದಲ್ಲೇ ಅಕ್ರಮ ಪ್ರವೇಶ ಮಾಡಿ ಆ ಸೈಟನ್ನು ಫಾರ್ಮೇಷನ್ ಮಾಡಿ ಆ ಜಾಗದಲ್ಲಿ 3 ಎಕರೆ 16 ಗುಂಟನಲ್ಲಿ ಆ ಜಮೀನನ್ನು ಆ ಸ್ವಾಧೀನಪಡಿಸ್ಕೊಂಡ್ರು.